ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನೀವು ಒಂದು ವೇಳೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳು ಅಸೈನ್ಮೆಂಟ್ ಕೊಡದೆ ಹೋದರೆ ಏನಾಗುತ್ತೆ, ಒಂದೇ ಅಸೈನ್ಮೆಂಟ್ ಕೊಟ್ಟರೆ ಏನಾಗುತ್ತೆ, ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನು ಡೀಟೇಲಾಗಿ ಹೇಳ್ತೀನಿ. ಆ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮುಂದಿನ ಬರೋ ವಿಡಿಯೋಗಳಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಎರಡು ಮಾಧ್ಯಮದಲ್ಲೂ ಉಳಿದ ಪತ್ರಿಕೆಗಳನ್ನು ಹಾಕ್ತೀನಿ. ಹಾಗೆ ಪ್ಲೇಲಿಸ್ಟ್ನಲ್ಲಿ ಈಗಾಗಲೇ ಉಳಿದ ಪತ್ರಿಕೆಯ ಉತ್ತರಗಳನ್ನು ಅಸೈನ್ಮೆಂಟ್ ಉದ್ದೇಶಕ್ಕಾಗಿ ಹಾಕಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ. ಗೆಳೆಯರೆ, ನೀವು ಅಸೈನ್ಮೆಂಟ್ ಕೊಟ್ಟರು ಬಿಟ್ಟರು ನಿಮಗೆ 35 ಮಾರ್ಕ್ಸ್ ಆಲ್ರೆಡಿ ಬಂದಿದೆ. ಸೊ ಆ ಮೂಲಕ ನೀವು ಪಾಸ್ ಆಗಿದ್ದೀರಿ. ಸೊ ಆ 35 ಅಂಕಗಳನ್ನು ಯಾರೂ ತೆಗಿಲಿಕ್ಕೆ ಬರೋದಿಲ್ಲ. ಸರ್, ಹಾಗಾದರೆ ಅಸೈನ್ಮೆಂಟ್ ಯಾಕೆ ಕೊಡಬೇಕು? ಸೊ 100 ಮಾರ್ಕ್ಸಿನ ಪೇಪರ್ಗೆ ಅದನ್ನು ಸಮ ಮಾಡಲಿಕ್ಕಾಗಿ ಎರಡು ಅಸೈನ್ಮೆಂಟ್. ಒಂದು ಅಸೈನ್ಮೆಂಟ್ಗೆ ಮ್ಯಾಕ್ಸಿಮಮ್ 30, ಎರಡನೇ ಅಸೈನ್ಮೆಂಟ್ಗೆ ಮ್ಯಾಕ್ಸಿಮಮ್ 30 ಮಾರ್ಕ್ಸ್, ಅಂದರೆ 60. ಆಲ್ರೆಡಿ 35 ಪಾಸಿಂಗ್ ಅಂತ ಹೇಳಿದ್ದಾರೆ, ಅಸೈನ್ಮೆಂಟ್ ಕೊಟ್ಟರು ಬಿಟ್ಟರು. ಸೊ 95. ಶಿಕ್ಷಕರ ಜೊತೆ ನಿಮ್ಮ ಹಾಜರಾತಿ ಮತ್ತು ಕಾಲೇಜಿನಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆಧರಿಸಿ 5 ಅಂಕ. ಸೊ 100 ಅಂಕಗಳಿಗೆ ಸಮ ಮಾಡಲಿಕ್ಕೆ ಒಂದು ಕ್ರಮವನ್ನು ಕೈಗೊಂಡಿರುವಂಥದ್ದು. ಹಾಗಾದರೆ ಅಂಕಗಳನ್ನು ಯಾವ ರೀತಿ ಕೊಡ್ತಾರೆ? ನೀವು ಬರೆದಿರುವ ಅಸೈನ್ಮೆಂಟ್ನಲ್ಲಿ ಉತ್ತರಗಳನ್ನು ಇವ್ಯಾಲ್ಯುವೇಟ್ ಮಾಡ್ತಾರೆ. ಎಕ್ಸಾಮಲ್ಲಿ ಯಾವ ರೀತಿ ಇವ್ಯಾಲ್ಯುವೇಟ್ ಮಾಡ್ತಾರೆ ಆ ಥರ. ಒಂದು ವೇಳೆ ನಿಮ್ಮ ಅಸೈನ್ಮೆಂಟ್ಗೆ 36-40 ಮಾರ್ಕ್ಸ್ ಬಿದ್ದರೆ 5 ಅಂಕ, 41-50 ಮಾರ್ಕ್ಸ್ ಬಿದ್ದರೆ 10 ಅಂಕ, 51-60 ಬಿದ್ದರೆ 15 ಅಂಕ, 61-70 ಬಿದ್ದರೆ 20 ಅಂಕ, 71-80 ಬಿದ್ದರೆ 25 ಅಂಕ, 81 ಮೇಲ್ಪಟ್ಟು ಬಿದ್ದರೆ 30 ಅಂಕಗಳು, ಅಂದರೆ 80+ ಇದ್ದರೆ 30 ಮಾರ್ಕ್ಸ್. ಸೊ ಈಗ ಆಲ್ರೆಡಿ ಅಸೈನ್ಮೆಂಟ್ ಕೊಡದೆ ಹೋದ್ರೂ 35 ಇರುತ್ತೆ ಆ 35 ಮಾರ್ಕ್ಸು. ಸೊ ಫಸ್ಟ್ ಅಸೈನ್ಮೆಂಟಲ್ಲಿ ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಾ ಅದರ ಮಾರ್ಕ್ಸು, ಪ್ಲಸ್ ಸೆಕೆಂಡ್ ಅಸೈನ್ಮೆಂಟಲ್ಲಿ ಎಷ್ಟು ಸ್ಕೋರ್ ಮಾಡ್ತೀರಾ ಔಟ್ ಆಫ್ 100 ಅದರ ಮೇಲೆ ವೇಟೆಡ್ ಮಾರ್ಕ್ಸನ್ನು ಹಾಕಿ, ಪ್ಲಸ್ 5 ಮಾರ್ಕ್ಸನ್ನು ಕೈಯಿಂದ ಹಾಕಿ, ಟೋಟಲ್ 100 ಆಗುತ್ತೆ. ಸೊ ಈಗ ನೀವು ವಿಚಾರ ಮಾಡಿ, ಅಷ್ಟು ಪ್ರಶ್ನೆ ಬರೀಬೇಕಾ ಅಥವಾ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಬರೆದು ಕೊಟ್ಟರೆ ಸಾಕಾ? ಸೊ ನೀವು ವಿಚಾರ ಮಾಡಿ ಬರೀರಿ. ಸಾಧ್ಯವಾದಷ್ಟು 1 ಮಾರ್ಕ್, 2 ಮಾರ್ಕನ್ನು ಬರೆದ್ರೆ ಕೆಲಸ ಕಡಿಮೆ ಇರುತ್ತೆ, ಅಂಕಗಳು ಹೆಚ್ಚಿಗೆ ಬರುತ್ತೆ ಅನ್ನುವಂಥದ್ದು. ಸೊ ಲೆಕ್ಕದ ವಿಚಾರಕ್ಕೆ ಬಂದರೆ, ಕ್ಯಾಲ್ಕುಲೇಷನ್ ಪಾರ್ಟಿಗೆ ಬಂದರೆ, ಎಕನಾಮಿಕ್ಸಲ್ಲಿ ಆಗಿರ್ಬೋದು, ಅಕೌಂಟೆನ್ಸಿಲ್ ಆಗಿರ್ಬೋದು, ಸ್ಟ್ಯಾಟಲ್ಲಿ, ಸೊ ನೀವು ಬರೀ ಒಂದು ಲೆಕ್ಕ ಬಿಡಿಸೋದ್ರಿಂದ 1 ಪೇಜ್ಗೆ ನಿಮ್ಗೆ 14-15 ಮಾರ್ಕ್ಸ್ ಬರುತ್ತೆ. ಸೊ ಟ್ರೈ ಟು ಸಾಲ್ವ್ ದ ಕ್ವೆಶನ್ಸ್ ಪ್ರಾಬ್ಲಮೆಟಿಕ್, ಓಕೆನಾ? ಸೊ ಇನ್ನೂ ಇದಿಷ್ಟು ಮಾಹಿತಿ. ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ಸಂಬಂಧಪಟ್ಟ ಚಾರ್ಟ್ ಸ್ಕ್ರೀನ್ ಮೇಲೆ ಓಡ್ತಾ ಇದೆ. ಸೊ ಇದೇ ರೀತಿಯಾಗಿರ್ತಕ್ಕಂತಹ ಇನ್ನೊಂದಿಷ್ಟು ಹಲವಾರು ವೀಡಿಯೋಗಳನ್ನು ನಾನು ಮತ್ತೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯ ಗೆಳತಿಯರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ.